ಈಗ ಅವರಿಗೆ ನೀರು ಕೊಡಬೇಕು. ಮತ್ತು ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಮಾಗಡಿ ಇರ್ಬೋದು, ಆನೇಕಲ್ ಇರ್ಬೋದು, ಅದೇ ರೀತಿ ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ, ಇದಕ್ಕೆಲ್ಲ ಕೂಡ ನೀರು ಬೇಕು. ಅದೇ ರೀತಿ ರಾಮನಗರ ಜಿಲ್ಲೆ, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಸುಮಾರು 2.5 ಕೋಟಿ ಜನಕ್ಕೆ ನೀರು, ಇವಾಗ ಕುಡಿಯೋ ನೀರು ಅವಶ್ಯಕವಾಗಿ ಬೇಕಾಗಿದೆ. ಇದೆಲ್ಲ 2.5 ಕೋಟಿ ಜನಕ್ಕೆ ನೀರು ಕೊಡಬೇಕಾಗಿದ್ದರೆ ನಮಗೆ ಮೇಕೆದಾಟು ಅಣೆಕಟ್ಟು ಆಗಲೇಬೇಕು. ನಮ್ಮ ಸರ್ಕಾರ ಇದ್ದಾಗ DPR ಮಾಡಿ ಎಲ್ಲ ಕ್ಲಿಯರೆನ್ಸ್ ಇದೆ. ಇದರಲ್ಲಿ ಯಾವ ರಾಜ್ಯದ ಒಂದು ಅನುಮತಿ ಕೂಡ ಬೇಕಾಗಿಲ್ಲ, ಯಾಕಂದರೆ ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದೇ. ಮತ್ತು ಇದ್ರ ಜೊತೆಗೆ ನಮಗೆ 440 MW ವಿದ್ಯುತ್ ಕೂಡ ನಮಗೆ ಸಿಗುತ್ತೆ. ಮತ್ತು ಈಗ 2.5 ವರ್ಷದಿಂದ ನಮ್ಮ ಸರ್ಕಾರ ಹೋದ್ಮೇಲೆ 2.5 ವರ್ಷ, 2.75 ವರ್ಷ, ಮೇ ಬಂದರೆ 3 ವರ್ಷ ಆಗ್ಬಿಡುತ್ತೆ. ಎನ್ವೈರನ್ಮೆಂಟಲ್ ಪರ್ಮಿಷನ್ನು ಕೇಂದ್ರದಿಂದ ಕೊಡಬೇಕಾಗಿತ್ತು, ಇದುವರೆಗೂ ಕೂಡ ಕೊಟ್ಟಿಲ್ಲ. ತಗೊಂಬರೋ ಅಷ್ಟು ಆಸಕ್ತಿಯೂ BJP ಸರ್ಕಾರಕ್ಕೆ ಇಲ್ಲ. ಮತ್ತು ನಾವು ಕೂಡ ಈಗ ಸರ್ಕಾರವನ್ನು ನೀವು ಆದಷ್ಟು ಬೇಗ ಎನ್ವೈರನ್ಮೆಂಟಲ್ ಪರ್ಮಿಷನ್ ತೊಗೊಂಬನ್ನಿ ಅಂತ ಅವ್ರಿಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅವರಂತೂ ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಅವ್ರಿಗೆ ಆಸಕ್ತಿಯೂ ಇಲ್ಲ. ಅಥವಾ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಕೂತು ಮಾತಾಡುವಂಥ ದಮ್ಮು ಇಲ್ಲ ಇವರಿಗೆ. 25 ಜನ MPಗಳು ಇಲ್ಲಿ ರಾಜ್ಯದಿಂದ ಗೆದ್ದೋಗಿದ್ದಾರೆ. ಅವರು ಮಂತ್ರಿಗಳಾಗಿರ್ತಕ್ಕಂಥವರು ಕ್ಯಾಬಿನೆಟ್ಟಲ್ಲಿ ಮತ್ತು ಅವ್ರ ಜೊತೆ ಏನಾದರೂ ನರೇಂದ್ರ ಮೋದಿ ಅವರು ಮಾತಾಡ್ಬೋದು, ಈ MPಗಳ ಹತ್ರ ಅಂತೂ ಯಾರ ಹತ್ರನೂ ಮಾತಾಡೋದಿಲ್ಲ. ಅವನ್ನ ಒಂದು ಹಿಂದೆ ಎಲ್ಲ ರಾಜ್ಯದ ನೆಲ ಜಲ ಭಾಷೆ ಬಗ್ಗೆ ಏನಾದರೂ ಸಮಸ್ಯೆ ಇಳಿದ್ರೆ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದವ್ರನ್ನು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋರು, ಪಕ್ಷಾತೀತವಾಗಿ ಎಲ್ಲ ಸರ್ವ ಪಕ್ಷದವ್ರನ್ನ ಕರ್ಕೊಂಡು ಹೋಗೋರು. ಇವರಂತೂ ಯಾರನ್ನೂ ಕರ್ಕೊಂಡೇ ಹೋಗಲ್ಲ. ಮತ್ತು ಇವರು ಯಾರು ಕೂಡ ಪಾರ್ಲಿಮೆಂಟಲ್ಲಿ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷದವರು ಯಾರೂ ಕೂಡ ಮಾತಾಡೋದೇ ಇಲ್ಲ. ಇವರೆಲ್ಲ ತೃಪ್ತಿಗೆ ಹೋಗಿ ನಾವು ದೇವ್ರನ್ನ ದೂರದಿಂದ ನಮಸ್ಕಾರ ಹಾಕಿ ಬರ್ತೀವಲ್ಲ, ಆ ರೀತಿ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟಲ್ಲಿ ಹೋಗ್ತಾ ಇದ್ದರೆ ಇವರು ಕೂತ್ಕೊಂಡೇ ನಮಸ್ಕಾರ ಹಾಕ್ಕೊಂಡು ಬರ್ತಾರೆ ಅಷ್ಟೇ.